ಬಸವಣ್ಣನ ನಡೆ ಪುರುಷ, ಬಸವಣ್ಣನ ನುಡಿ ಪುರುಷ, ಬಸವಣ್ಣನ ಹಸ್ತ ಪುರುಷ, ಬಸವಣ್ಣನ ಮರ ಪುರುಷ, ಬಸವಣ್ಣನ ಭಾವ ಪುರುಷ. ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ನಿವೇದಿಸಿದಾತ ಬಸವಣ್ಣನು. ಬಸವಣ್ಣನ ನೆನೆವುದೇ ಲಿಂಗಾರ್ಚನೆಯನಗೆ, ಬಸವಣ್ಣನ ನೆನೆವುದೇ ಜಂಗಮಾರ್ಚನೆಯನಗೆ, ಬಸವಣ್ಣನ ನೆನೆವುದೇ ಪರತತ್ವ ಪರಮ ಕಲ್ಯಾಣವೆನಗೆ. ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣ ಇಂತಹ ಘನ ಮಹಿಮ ನೋಡಯ್ಯ. ಮಹಾನುಭಾವರಾಗಿರುವಂತಹ ಮಡಿವಾಳ ಮಾಚಿದೇವರು ಹೃದಯ ತುಂಬಿ ಭಾವ ತುಂಬಿ ಪರಮ ಗುರುವಾಗಿರುವಂತ ಬಸವಣ್ಣನವರನ್ನ ಭಕ್ತಿ ತುಂಬಿ ಕೊಂಡಾಡ್ತಾರೆ. ಎಂತ ಘನಮಹಿಮ ಸಂಗನ ಬಸವಣ್ಣ. ಬಸವಣ್ಣನ ಬದುಕು ಜಗತ್ತನ್ನ ಬೆಳಗುವಂತ ಬದುಕು. ಹಾಗಾಗಿ ಅವರ ಬಗ್ಗೆ ಎಷ್ಟು ಕೊಂಡಾಡಿದ್ರು ಕೂಡ ಕಡಿಮೆನೆ. ಮಡಿವಾಳ ಮಾಚಿದೇವರು ಅವತ್ತು ಈ ಮಾತುಗಳನ್ನು ಹೇಳ್ತಾರೆ. ಬಸವಣ್ಣನ ನಡೆ ಪರುಷ, ಪರುಷವನ್ನು ನಾವ್ಯಾರು ಕೂಡ ನೋಡಿಲ್ಲ. ನಮ್ಮ ಭಾರತೀಯ ಭವ್ಯ ಪರಂಪರೆಯಲ್ಲಿ ಪರುಷ ಅನ್ನುವಂತಹ ಮಣಿಯ ಕುರಿತಾಗಿ ಎಲ್ಲ ಧರ್ಮಶಾಸ್ತ್ರಗಳಲ್ಲಿಯೂ ಕೂಡ ಈ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಬಹಳ ವಿಶಿಷ್ಟವಾಗಿರುವಂತಹದ್ದು ಪರುಷ. ಆ ಪರುಷದ ಮಣಿಯನ್ನ ಈ ಬಂಗಾರಕ್ಕೆ ಸ್ಪರ್ಶ, ಈ ಕಬ್ಬಿಣಕ್ಕೆ ಸ್ಪರ್ಶ ಮಾಡಿದರೆ ಇದು ಬಂಗಾರವಾಗ್ತದೆ. ತನ್ನ ಮೊದಲಿನ ಗುಣವನ್ನ ಕಳ್ಕೊಂಡು ಒಂದು ವಿಶಿಷ್ಟವಾಗಿರುವಂತ ಪರಿವರ್ತನೆಯನ್ನು ಹೊಂದುತ್ತದೆ. ಅದಕ್ಕೆ ಪರುಷ ಅಂತ ಕರೀತಾರೆ. ಆ ಪರುಷದಲ್ಲಿ ಇರುವಂತ ಶಕ್ತಿಯ ಅಪರೂಪದ ಪ್ರತಿರೂಪವಾಗಿನೇ ಬಸವಣ್ಣನವರು. ಹಾಗಾಗಿ ಮಾಚಿದೇವರು ಹೇಳಿದ್ರು, ಬಸವಣ್ಣನವರ ನಡೆ ಪರುಷ. ಅವರು ಏನು ಬದುಕಿನೊಳಗ ನಡೆದಿದ್ದಾರೆ ಅದೆಲ್ಲವೂ ಕೂಡ ಶಿವನ ಮಾರ್ಗವೇ, ಹಸನಾದ ದಾರಿಯೇ, ಅತ್ಯುತ್ತಮವಾಗಿರುವಂತ ನಡತೆಯನ್ನ ನಡೆದವರು ಬಸವಣ್ಣನವರು. ಕಾರಣ ಸದಾ ಲಿಂಗಯ್ಯನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾರ. ದಾರಿ ತಪ್ಪಿಲ್ಲ, ಆದರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದಕ್ಕಿಂತ ತಮ್ಮ ಮೇಲೆ ತಾವೇ ಆರೋಪ ಮಾಡಿಕೊಳ್ಳುವುದರ ಮೂಲಕ ತತ್ವದ ಅಪರೂಪದ ಸಿದ್ಧಾಂತಗಳನ್ನ ಜಗತ್ತಿಗೆ ಅಪ್ಪಣೆ ಕೊಟ್ಟರು ಬಸವಣ್ಣನವರು. ಅವರ ಪ್ರಾರ್ಥನೆ ನೋಡಿ ಎಷ್ಟು ಚೆನ್ನಾಗಿದೆ. ಅತ್ತಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ ಎಂತ ಬೇಡಿಕೆ.